ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023ರ ವೆಸ್ಟ್ ಇಂಡೀಸ್ ವಿರುದ್ಧ 5ನೇ T20 ಪಂದ್ಯ. ಭಾರತ ಒಂದು 8 ವಿಕೆಟ್ಗಳಿಂದ ಹೀನಾಯ ಸೋಲು ಅನುಭವಿಸಿದ್ರಿಂದ ಸೀರೀಸ್ ಕೈ ಬಿಡಬೇಕಾಯಿತು. ಹಾಗೆ ಈ ಸೀರೀಸ್ ಕೈ ಬಿಟ್ಟ ನಂತರ ಹಾರ್ದಿಕ್ ಪಾಂಡ್ಯ ಅವರು ಏನು ಹೇಳ್ತಾರೆ, ಬನ್ನಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ಸ್ಕೋರ್ ಕಾರ್ಡ್ ನೋಡ್ಕೊಂಡು ಬರೋಣ. ಭಾರತ ಮೊದಲ ಬ್ಯಾಟಿಂಗ್ ಮಾಡ್ತಾರೆ, ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಾರೆ. ಎಸ್ ಎಸ್ ಜೈಸ್ವಾಲ್ 5 ರನ್ ಮಾಡ್ತಾರೆ, ಶುಭ್ಮನ್ ಗಿಲ್ 9 ರನ್ ಮಾಡ್ತಾರೆ, ಸೂರ್ಯಕುಮಾರ್ ಯಾದವ್ 61 ರನ್ ಮಾಡ್ತಾರೆ, ತಿಲೋಕ್ ವರ್ಮಾ 27 ರನ್ ಮಾಡ್ತಾರೆ, ಸ್ಯಾಮ್ಸನ್ ಅವರು 13 ರನ್ ಮಾಡ್ತಾರೆ, ಹಾರ್ದಿಕ್ ಪಾಂಡ್ಯ 14 ರನ್ ಮಾಡ್ತಾರೆ 18 ಸುತ್ತುಗಳಲ್ಲಿ, ಅಕ್ಷರ್ ಪಟೇಲ್ 13 ರನ್ ಮಾಡ್ತಾರೆ. ಕೊನೆಯಲ್ಲಿ ಮುಖೇಶ್ ಕುಮಾರ್ ಅವರು 4 ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಈ ರೀತಿಯಾಗಿ ಹೆಲ್ಪ್ ಆಗ್ತಾರೆ. ನೋಡ್ಬೋದು ವೆಸ್ಟ್ ಇಂಡೀಸ್ ಕಡೆಯಿಂದ ಮತ್ತು ಹೋಲ್ಡರ್ ಅವರು 2 ವಿಕೆಟ್ ತೆಗೆದರೆ, ಯಾರು ಅದ್ಭುತವಾದಂಥ, ಮತ್ತು ಇಲ್ಲಿ ಸೇರ್ಫೋಟ್ ಅವರು ಕೂಡ ಅದ್ಭುತವಾದಂಥ ಬೌಲಿಂಗ್ ಮಾಡ್ತಾರೆ, ಅವರು ಕೂಡ 4 ವಿಕೆಟ್ ತೆಗಿತಾರೆ. ಹಾಗೆಯೇ ಇಲ್ಲಿ ಚೇಸ್ ಅವರು 1 ವಿಕೆಟ್ ತೆಗಿತಾರೆ. ಮತ್ತು ಇನ್ನೊಬ್ಬ ಆಟಗಾರ ಅಂದರೆ ಮತ್ತೆ ನಮ್ಮ ಭಾರತ ತಂಡಕ್ಕೆ ಕಾಡಿದಂಥ ಓಪ್ನರ್ ಬಾಲರ್ ಆದಂಥ ಹೊಸೇನ್ ಅವರು ಕೂಡ ನಮ್ಮ ಭಾರತ ತಂಡಕ್ಕೆ 2 ವಿಕೆಟ್ ತೆಗೆದು ಕಿತ್ತೋಗಿತ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ವೆಸ್ಟ್ ಇಂಡೀಸ್ ಕಡೆಯಿಂದ ಬೌಲಿಂಗ್ ವಿಭಾಗದಲ್ಲಿ ಮೂಡಿ ಬಂದರೆ, ಬ್ಯಾಟಿಂಗ್ ವಿಭಾಗದಲ್ಲಿ 165 ರನ್ ಟಾರ್ಗೆಟ್ ಪಿನ್ ಅಂತಿದ್ದ, ಕೇವಲ 18 ಓವರ್ಗಳಲ್ಲಿ 171 ರನ್ ಮಾಡ್ತಾರೆ, 2 ವಿಕೆಟ್ ಕಳೆದುಕೊಂಡು. ಬ್ರೆಂಡನ್ ಕಿಂಗ್ ಅವರು 6 ಸಿಕ್ಸು 5 ಬೌಂಡ್ರಿ ಮುಖಾಂತರ 55 ಎಸೆತಗಳಲ್ಲಿ 85 ರನ್ ಮಾಡ್ತಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇದ್ರು, ನಾಟ್ ಔಟ್ ಆಗಿ ಪಂದ್ಯ ಗೆಲ್ಲಿಸ್ಕೊಟ್ರು. ಕೊನೆಯ ಹಿಟ್ಟಿಂಗ್ ಶಾಟ್ ಕೂಡ ಅವರೇ ಮಾಡಿದ್ರು. 47 ಮಾಡ್ತಾರೆ ಪುರಾಣ ಅವರು, ಅದ್ಭುತವಾದ ಬ್ಯಾಟಿಂಗು. ಈ 4 ಸಿಕ್ಸು 1 ಬೌಂಡ್ರಿ ಮುಖಾಂತರ ಕೊನೆಯಲ್ಲಿ 13 ಎಸೆತಗಳಲ್ಲಿ ಸೆಹವಾಪ್ ಅವರು ಕೂಡ ಕೊನೆಯ ಬಾಲ್ನಲ್ಲಿ ಸಿಕ್ಸ್ ಹೊಡೆಯುವ ಮುಖಾಂತರ ಭಾರತಕ್ಕೆ ಸೋಲು ಉಣಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಇದನ್ನೆಲ್ಲ ಕಂಡು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಒಂದು ಅದ್ಭುತವಾದಂಥ, ನಮ್ಮ ಭಾರತ ತಂಡದ ಒಂದು ಉಪನಾಯಕರಾದಂಥ ಹಾರ್ದಿಕ್ ಪಾಂಡ್ಯ ಅವರು ಏನು ಹೇಳ್ತಾರೆ ಅಂದರೆ, ಭಾರತ ತಂಡ ಸೋಲಿಗೆ ಪ್ರಮುಖ ಕಾರಣ ಅಂದರೆ ಶುಭ್ಮನ್ ಗಿಲ್ ಔಟ್ ಆಗಿದ್ದ ಒಂದು ಮೊದಲನೇ ಪರಿಯಾಗಿದೆ. ಹಾಗೆಯೇ ನಾನು ಇವತ್ತು ಚೆನ್ನಾಗಿ ಆಡೋಕ್ಕೆ ಬಂದಿಲ್ಲ, ಬೌಲಿಂಗ್ ವಿಭಾಗದಲ್ಲಿ ಯಾರೂ ಕೂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಲ್ಲ, ಅದಕ್ಕಾಗಿ ನಾವು ಸೋತೀವಿ ಅಂತ ಕೂಡ ಹೇಳ್ಬೋದು. ಸಂಜು ಸ್ಯಾಮ್ಸಂಗ್ ಅವರ ಮೇಲೆ ಭರವಸೆ ಇಟ್ಟಿದ್ವಿ, ಅವರು ಕೂಡ ಕೈ ಕೊಟ್ಟರು. ಹಾಗೆಯೇ ನಮ್ಮ ಭಾರತ ತಂಡದಲ್ಲಿ ಸೂರ್ಯಕುಮಾರ್ ಯಾದವ್ ಬಿಟ್ಟರೆ ಯಾರೂ ಅಷ್ಟು ಬ್ಯಾಟಿಂಗ್ ಚೆನ್ನಾಗಿ ಆಡಲಿಲ್ಲ. ತಿಲಕ್ ವರ್ಮ ಸ್ವಲ್ಪ ಮಟ್ಟದಾಗಿ ಆಡಿದ್ರು, ಆದರೂ ಕೂಡ ಅವ್ರದ್ದೇನು ಕೆಲಸಕ್ಕೆ ಬರಲಿಲ್ಲ. ಹಾಗಾಗಿ ನಮ್ಮ ಭಾರತ ತಂಡ ಇವತ್ತು ಸೋಲಿಗೆ ಪ್ರಮುಖ ಕಾರಣ ಯಾರ್ಯಾರಪ್ಪ ಅಂದರೆ, ಯಾರ್ಯಾರಂತ ಹೇಳಿದರೆ ಹಾರ್ದಿಕ್ ಪಾಂಡ್ಯ ಅವರು ಅಂದರೆ ಶುಭ್ಮನ್ ಗಿಲ್ಲು, ಎಸ್ ಎಸ್ ಜೈಸ್ವಾಲು, ಸಂಜು ಸ್ಯಾಮ್ಸಂಗು, ಕುಲ್ದೀಪ್ ಯಾದವ್ ಅಂತೆ. ಹಾಗೆಯೇ ಮತ್ತು ನಮ್ಮ ಮುಖೇಶ್ ಕುಮಾರ್ ಅವರು ವಿಕೆಟೇ ತೆಗೆದಿಲ್ಲ. ಹಾಗಾಗಿ ಇವರೆಲ್ಲ ನಮ್ಮ ಭಾರತ ತಂಡಕ್ಕೆ ಸೋಲಿಗೆ ಕಾರಣರಾಗ್ತಾರೆ ಅಂತ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಸಂದರೆ ನಮ್ಮ ಭಾರತ ತಂಡದಲ್ಲಿ ಇರುವಂಥ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಈಗಾಗಲೇ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ದರೆ, ಅವರು ಕೂಡ ಈ ರೀತಿಯಾಗಿ ಒಂದು ಪ್ರದರ್ಶನ ಕೊಟ್ಟರೆ ವರ್ಲ್ಡ್ ಕಪ್ನಿಂದ ಹೊರಗೆ ಬೀಳುವ ಎಲ್ಲ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಇವತ್ತಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರು ಸ್ಟ್ಯಾಂಪ್ ಮಿಸ್ ಆದಂಥ ಬಾಲಿಗೆ ಸೂರ್ಯಕುಮಾರ್ ಯಾದವ್ ಒಂದು ಅದು ಏನು ಹೇಳಲಾರದೇ ಗಿಲ್ ಅವರು ಹೊರಗಡೆ ಹೋಗಬೇಕಾಗುತ್ತೆ. ಹಾಗಾಗಿ ಹಾರ್ದಿಕ್ ಪಾಂಡ್ಯ ಅವರು ಇವತ್ತು 14 ರನ್ ಮಾಡ್ತಾರೆ, ಕೇವಲ 18 ಎಸೆತಗಳಲ್ಲಿ. ಇದೊಂದು ದೊಡ್ಡ ಕಾರಣರಾಗುತ್ತೆ ನಮ್ಮ ಭಾರತ ತಂಡ ಸೋಲಿಗೆ. ಹಾಗೆಯೇ ಮೇನ್ ಆಗಿ ಎಸ್ ಎಸ್ ಜೈಸ್ವಾಲ್ ಓಪ್ನರ್ಗಳು ಕೈ ಕೊಟ್ಟಿದ್ದಾರೆ ಅಂದರೆ ನಾವು ಇವತ್ತು ಸೋತೀವಿ ಅಂತ ಕೂಡ ಪಾಂಡ್ಯ ಅವರು ಹೇಳ್ತಾ ಇದ್ದಾರೆ. ಏನಂತೀರಿ ಸಂದರೆ ನೀವು ಕೂಡ ಪಾಂಡ್ಯ ಬಗ್ಗೆ. ಇವಾಗ ODI ವರ್ಲ್ಡ್ ಕಪ್ ಬರ್ತಾ ಇದೆ, ಆ ODI ವರ್ಲ್ಡ್ ಕಪ್ಗೆ ಈ ತಂಡದಲ್ಲಿರುವಂಥ ನಮ್ಮ ಭಾರತ ಆಟಗಾರರು ಯಾರ್ಯಾರು ಸೆಲೆಕ್ಟ್ ಆಗಬಹುದು ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟ ಆಗುತ್ತೆ, ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ರೀ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಅಲ್ಲಿವರೆಗೂ ಆರಾಮಾಗಿರ್ರಿ.